ಕೆಲವೇ ಕ್ಷಣಗಳಲ್ಲಿ ಸಿಎಂ ಬಿಎಸ್ವೈ ತುರ್ತು ಸಭೆ ಕರೆದಿದ್ದಾರೆ ಸಾರಿಗೆ ಅಧಿಕಾರಿಗಳ ತುರ್ತು ಸಭೆ ಕರೆದ ಸಿಎಂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ತುರ್ತು ಸಭೆ ನಡೆಯುತ್ತೆ ಸಾರಿಗೆ ಅಧಿಕಾರಿಗಳ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಎಡಿಯೂರಪ್ಪ ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳ ಎಂಡಿಗಳ ಜೊತೆ ಮುಖ್ಯಮಂತ್ರಿ ಸಭೆ ನಡೆಸುತ್ತಾರೆ ಈ ಸಭೆಯಲ್ಲಿ ಯಾರು ಇರ್ತಾರೆ ಅನ್ನುವಂತ ಪ್ರಶ್ನೆಗೆ ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳ ಎಂಡಿಗಳ ಜೊತೆ ನಡೆಯುವಂತ ಸಭೆ ಇದು ನಾಳೆ ಬಸ್ ಸಂಚಾರ ಬಂದ್ ಮಾಡಲಿರುವ ಸಾರಿಗೆ ನೌಕರರು ಈ ಹಿನ್ನೆಲೆಯಲ್ಲಿ ತುರ್ತು ಸಭೆ ಇದು ಸಾರಿಗೆ ನೌಕರರ ಬೇಡಿಕೆಯ ಬಗ್ಗೆ ಚರ್ಚಿಸೋದಿಕ್ಕೆ ಸಿಎಂ ತುರ್ತು ಸಭೆಯನ್ನ ಕರೆದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ತುರ್ತು ಸಭೆ ಇದೆ ನಾಳೆ ಬಸ್ ಬಂದ್ ಹಿನ್ನೆಲೆಯಲ್ಲಿ ಈ ಸಭೆ ನಿಜಕ್ಕೂ ಕೂಡ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು ಸಾರಿಗೆ ನೌಕರರ ಬೇಡಿಕೆಗೆ ಸರ್ಕಾರ ಅಸ್ತು ಎನ್ನುತ್ತ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಶರತ್ ಎಷ್ಟೊತ್ತಿಗೆ ಈ ಸಭೆ ನಡೆಯುತ್ತೆ ಸಭೆಯಲ್ಲಿ ಯಾರೆಲ್ಲ ಭಾಗವಹಿಸಲಿದ್ದಾರೆ ವಿನಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯಲಿದೆ ನಾಳೆ ಸಾರಿಗೆ ನೌಕರರು ಏನು ಮುಷ್ಕರಕ್ಕೆ ಕರೆ ಹಿನ್ನೆಲೆಯಲ್ಲಿ ತುರ್ತಾಗಿ ಯಡಿಯೂರಪ್ಪನವರು ಇವತ್ತು ಸಭೆಯನ್ನು ಕರೆದಿರುವಂತದ್ದು ಈಗಾಗಲೇ ಸಾರಿಗೆ ಸಚಿವರು ಸರ್ಕಾರದ ವಾದವನ್ನ ಸ್ಪಷ್ಟಪಡಿಸಿದ್ರು ಉಪಚುನಾವಣೆ ಆದ ಬಳಿಕ ಚುನಾವಣಾ ಆಯೋಗ ಒಂದು ಏನು ಗೈಡ್ಲೈನ್ಸ್ ಪ್ರಕಾರ ನಾವು ಈಗ ವೇತನ ಹೆಚ್ಚಳ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆರನೇ ವೇತನ ಆಯೋಗಕ್ಕೆ ಶಿಫಾರಸಿನಂತ ವೇತನ ಹೆಚ್ಚಳ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಚುನಾವಣಾ ಆಯೋಗ ಇವತ್ತೆ ಮಾಡಿ ಅಂತ ಅವಕಾಶ ಮಾಡಿಕೊಟ್ರೆ ನಾವು ಇವತ್ತೆ ಮಾಡ್ಲಿಕ್ಕೆ ಸಿದ್ಧವಿದ್ದೀವಿ ಅಂತ ನಿನ್ನೆ ಅಷ್ಟೇ ಲಕ್ಷ್ಮಣ್ ಸವದಿ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಅವರು ಸರ್ಕಾರ ವಾದವನ್ನ ಮಂಡಿಸಿದ್ರು ಅಂದ್ರೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದು ಸಾರಿಗೆ ನೌಕರರ ಬಳಿ ಆದ್ರೆ ಸಾರಿಗೆ ನೌಕರರು ಇವತ್ತಷ್ಟೇ ಅಂದ್ರೆ ಲಕ್ಷ್ಮಣ್ ಸವದಿ ಹೇಳಿಕೆ ಬಳಿಕ ಹೇಳಿಕೆ ಬಳಿಕವೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ನಾವು ನಾಳೆ ಮುಷ್ಕರ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ರಸ್ತೆಗಳಿಗೆ ಬಸ್ಗಳನ್ನ ಇಳಿಸೋದಿಲ್ಲ ಅನ್ನೋದನ್ನ ಈಗಾಗಲೇ ಸಾರಿಗೆ ನೌಕರರು ಕೂಡ ಸ್ಪಷ್ಟಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ತುರ್ತಾಗಿ ಯಡಿಯೂರಪ್ಪನವರು ನಾಲ್ಕು ನಿಗಮಗಳು ಏನು ಕೆಎಸ್ಆರ್ಟಿಸಿ ಬಿಎಂಟಿಸಿ ಈಶಾನ್ಯ ಮತ್ತೆ ವಾಯು ಸಾರಿಗೆಯ ನಿಗಮಗಳಿದೆ ಅವರ ಎಂಡಿಗಳನ್ನ ಕರೆಸಿಕೊಂಡು ಸಭೆಗೆ ಈಗ ಆಹ್ವಾನ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಲ್ಕು ನಿಗಮಗಳ ಎಂಡಿಗಳು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆಯನ್ನ ನಡೆಸ್ತಾರೆ ಒಂದು ವೇಳೆ ಈಗ ಚುನಾವಣಾ ಈಗ ಸರ್ಕಾರದ ವಾದವನ್ನ ನಿನ್ನೆ ಅಷ್ಟೇ ಸಾರಿಗೆ ಸಚಿವರು ಸ್ಪಷ್ಟಪಡಿಸಿದ್ರು ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ ಈ ಹಿಂದೆ ಅವರೇನು ಒಂಬತ್ತು ಬೇಡಿಕೆಗಳನ್ನ ಮುಂದಿಟ್ಟಿದ್ರು ಒಂಬತ್ತರಲ್ಲಿ ಎಂಟನ್ನ ಈಗಾಗಲೇ ಅವರ ಬೇಡಿಕೆಯನ್ನ ಸರ್ಕಾರ ಪೂರೈಸಿದೆ ಇದು ಇರೋದು ಒಂದು ಬೇಡಿಕೆ ಅದು ಆರನೇ ವೇತನ ಆಯೋಗ ಶಿಫಾರಸಿನಂತೆ ವೇತನ ಹೆಚ್ಚಳ ಮಾಡ್ಲಿಕ್ಕೆ ಅದನ್ನು ಕೂಡ ಮಾಡ್ಲಿಕ್ಕೆ ಸರ್ಕಾರ ನಿರ್ಧಾರ ಇದೆ ಆದ್ರೆ ಈಗ ಒಂದು ಸಣ್ಣ ತೊಡಕು ಏನಂದ್ರೆ ಉಪಚುನಾವಣೆ ಇದೆ ಉಪಚುನಾವಣೆಯ ಸಮಯದಲ್ಲಿ ಈಗ ವೇತನ ಹೆಚ್ಚಳ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಚುನಾವಣಾ ಆಯೋಗಕ್ಕೂ ಕೂಡ ಪತ್ರ ಬರೆದಿದೆ ರಾಜ್ಯ ಸರ್ಕಾರ ಒಂದ್ ವೇಳೆ ಅಲ್ಲಿದ್ ಏನಿದೆ ತೊಡಕೊಂಡನ ಕುರಿತಾಗಿ ಇವತ್ತು ಯಡಿಯೂರಪ್ಪನವರು ನಾಲ್ಕು ನಿಗಮಗಳ ಎಂಡಿಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಏನೆಲ್ಲ ತೊಡಕುಗಳಿದೆ ಅಂತ ಸ್ವತಃ ಯಡಿಯೂರಪ್ಪನವರು ನಾಲ್ಕು ನಿಗಮಗಳ ಎಂಡಿಗಳ ಜೊತೆ ಸಭೆಯನ್ನ ನಡೆಸ್ತಾರೆ ಈಗಾಗಲೇ ಸಾರಿಗೆ ಸಚಿವರು ಕೂಡ ಬೆಂಗಳೂರಿನಲ್ಲಿ ಇಲ್ಲ ಅವರು ಕೂಡ ಉಪಚುನಾವಣಾ ಪ್ರಚಾರಕ್ಕೆ ಮಸ್ಕಿ ಬಸವ ಕಲ್ಯಾಣದಲ್ಲಿದ್ದಾರೆ ಸೊ ಈಗ ನಾಲ್ಕು ಎಂಡಿಗಳ ಜೊತೆ ಸಭೆಯನ್ನ ಕರೆಸಿ ಇದು ಸಾರಿಗೆ ನೌಕರರು ಮುಷ್ಕರ ಮಾಡದಂತೆ ತಡೆಯಲಿಕ್ಕೆ ರಾಜ್ಯ ಸರ್ಕಾರ ಏನೆಲ್ಲ ಮಾಡಬಹುದು ಅನ್ನೋದನ್ನ ತುರ್ತಾಗಿ ಸಭೆಯನ್ನ ಕರೆದಿರುವಂತವ್ರು ಸಭೆಯಲ್ಲಿ ಒಂದಿಷ್ಟು ಚರ್ಚೆಗಳಾಗುವಂತ ಸಾಧ್ಯತೆ ಇದೆ ಈಗಾಗಲೇ ಸಾರಿಗೆ ಇಲಾಖೆ ಅಂದ್ರೆ ಸಾರಿಗೆ ನೌಕರರು ಏನ್ ಹೇಳ್ತಾರೆ ಹೀಗೆ ಮಾಡಿ ಅಂತ ಈ ಹಿಂದೆ ಮೂರು ತಿಂಗಳು ಗಡುವನ್ನು ಕೊಟ್ಟಿದ್ರು ಕೂಡ ಆಗಿರ್ಲಿಲ್ಲ ಈ 17ಕ್ಕೆ ಉಪಚುನಾವಣೆ ಕೂಡ ಮುಗಿಯುತ್ತೆ 17 ಕಾರ್ಯ ತನಕ ಗಡುವು ಕೊಡಿ ಅಂತಾನು ಕೇಳ್ಬೋದು ಅಥವಾ ಮತ್ತೊಂದು ಸುತ್ತಿನ ಸಾರಿಗೆ ನೌಕರರ ಜೊತೆ ಸಭೆನೇ ಮಾಡಿ ಮನವೊಲಿಸಕ್ಕೆ ಪ್ರಯತ್ನ ಪಡಿ ಅಂತ ಮುಖ್ಯಮಂತ್ರಿಗಳು ಹೇಳುವಂತ ಸಾಧ್ಯತೆ ಕೂಡ ಇದೆ ಗೊತ್ತಿಲ್ಲ ಇವತ್ತು ಈಗ ಸಭೆ ಆದ ಬಳಿಕ ರಾಜ್ಯ ಸರ್ಕಾರದ ನಿರ್ಧಾರ ಏನಿರುತ್ತೆ ಅಂತ ಈಗಾಗಲೇ ರಾಜ್ಯ ಸರ್ಕಾರ ತಮ್ಮ ನಿರ್ಧಾರವನ್ನ ಸುದ್ದಿಗೋಷ್ಠಿ ಮಾಡಿ ಸಾರಿಗೆ ಸಚಿವರು ಕೂಡ ಹೇಳಿದ್ರು ಅದಾಗ್ಯೂ ಕೂಡ ಸಾರಿಗೆ ನೌಕರರು ನಾಳೆ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳಿಕೆ ಬೆನ್ನಲ್ಲೇ ತುರ್ತಾಗಿ ಯಡಿಯೂರಪ್ಪನವರು ಇವತ್ತು ಸಭೆಯನ್ನ ಕರೆದಿರುವಂತದ್ದು ಥ್ಯಾಂಕ್ ಯು ಶರತ್ ತಮ್ಮ ಮಾಹಿತಿಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ತುರ್ತು ಸಭೆ ನಡೆಯುತ್ತೆ ನಾಲ್ಕು ನಿಗಮಗಳ ಎಂಡಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನು 14 ಜಿಲ್ಲೆಗಳಿಗೆ ನಾಳೆ ತಟ್ಟೋದಿಲ್ಲ ಬಸ್ ಬಂದ್ ಬಿಸಿ ರಸ್ತೆಗಿಳಿಯಲಿವೆ ಹೆಚ್ಚುವರಿ 2000 ಖಾಸಗಿ ಬಸ್ಗಳು 14 ಜಿಲ್ಲೆಗಳಿಗೆ ನಾಳೆ ಬಸ್ ಬಂದ್ ಬಿಸಿ ಏನಿದೆ ಅದು ತಟ್ಟೋದಿಲ್ಲ ಹಾಗಾದ್ರೆ ಯಾವ ಜಿಲ್ಲೆಗಳು ಅಂತ ನೋಡ್ತಾ ಹೋಗೋದಾದ್ರೆ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ
ದಾವಣಗೆರೆ ಚಿತ್ರದುರ್ಗ ತುಮಕೂರು ಮಂಡ್ಯ ಮಡಿಕೇರಿ ಬೆಂಗಳೂರು ಗ್ರಾಮಾಂತರ ರಾಮನಗರ ಬಳ್ಳಾರಿ ಕೋಲಾರ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ ಸಂಚಾರ ಇರುತ್ತೆ ಈ 14 ಜಿಲ್ಲೆಗಳಿಗೆ ಬಸ್ ಬಂದ ಬಿಸಿ ತಟ್ಟೋದಿಲ್ಲ ರಸ್ತೆಗಳಿಯಲಿವೆ ಹೆಚ್ಚುವರಿ 2000 ಖಾಸಗಿ ಬಸ್ಗಳು ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ದಾವಣಗೆರೆ ಚಿತ್ರದುರ್ಗ ತುಮಕೂರು ಮಂಡ್ಯ ಮಡಿಕೇರಿ ಬೆಂಗಳೂರು ಗ್ರಾಮಾಂತರ ರಾಮನಗರ ಬಳ್ಳಾರಿ ಕೋಲಾರ ಈ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ ಸಂಚಾರ ಇರುತ್ತೆ ಬಸ್ ದರ ಹೆಚ್ಚಳ ಇರೋದಿಲ್ಲ ಈಗಿರೋ ದರದಲ್ಲಿಯೇ ಸೇವೆ ಹಂತ ಹಂತವಾಗಿ ಖಾಸಗಿ ಬಸ್ ಸೌಲಭ್ಯ ಕಲ್ಪಿಸೋದಿಕ್ಕೆ ಸಿದ್ಧ ರಾಜ್ಯ ಖಾಸಗಿ ಬಸ್ ಫೆಡರೇಷನ್ ಉಪಾಧ್ಯಕ್ಷ ಕೆಕೆ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಖಾಸಗಿ ಬಸ್ ಓಡಿಸೋದಿಕ್ಕೆ ನಾವು ಸಿದ್ಧರಿದ್ದೇವೆ ಬಸ್ ದರದಲ್ಲಿ ಹೆಚ್ಚಳ ಇರೋದಿಲ್ಲ ಈಗಿರುವ ದರ ಏನಿದೆಯೋ ಆದರದಲ್ಲಿಯೇ ಸೇವೆಯನ್ನು ಕೊಡ್ತೀವಿ ಹಂತ ಹಂತವಾಗಿ ಖಾಸಗಿ ಬಸ್ ಸೌಲಭ್ಯ ಕಲ್ಪಿಸೋದಿಕ್ಕೆ ಸಿದ್ಧರಿದ್ದೀವಿ ಅಂತ ರಾಜ್ಯ ಖಾಸಗಿ ಬಸ್ ಫೆಡರೇಷನ್ ಉಪಾಧ್ಯಕ್ಷ ಕೆಕೆ ಬಾಲಕೃಷ್ಣ ಸ್ಪಷ್ಟನೆಯನ್ನ ನೀಡಿದ್ದಾರೆ ಒಂದು ಕಡೆ ಸಾರಿಗೆ ನೌಕರರು ನಾಳೆಯಿಂದ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ಬಸ್ ಸಂಚಾರ ಬಂದ್ ಮಾಡಿ ಮುಷ್ಕರವನ್ನ ನಡೆಸೋದಿಕ್ಕೆ ಸಿದ್ಧರಿದ್ದಾರೆ ಮತ್ತೊಂದು ಕಡೆ ಖಾಸಗಿ ಬಸ್ಗಳು ಕೂಡ ರಸ್ತೆಗಿಳಿಯಲಿವೆ ಈ ಬಸ್ ಬಂದ್ ಬಿಸಿ 14 ಜಿಲ್ಲೆಗಳಿಗೆ ತಟ್ಟೋದಿಲ್ಲ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ದಾವಣಗೆರೆ ಚಿತ್ರದುರ್ಗ ತುಮಕೂರು ಮಂಡ್ಯ ಮಡಿಕೇರಿ ಬೆಂಗಳೂರು ಗ್ರಾಮಾಂತರ ರಾಮನಗರ ಬಳ್ಳಾರಿ ಕೋಲಾರ ಈ ಜಿಲ್ಲೆಗಳಲ್ಲಿ ನಾಳೆ ಖಾಸಗಿ ಬಸ್ ಸಂಚಾರ ಇರುತ್ತೆ ಯಾವುದೇ ಬಸ್ ವ್ಯತ್ಯಯ ಆಗೋದಿಲ್ಲ ಬಸ್ ದರ ಹೆಚ್ಚಳವೂ ಇರೋದಿಲ್ಲ ಈಗಿರುವ ದರ ಏನಿದೆಯೋ ಅದೇ ದರದಲ್ಲಿ ಖಾಸಗಿ ಬಸ್ಗಳು ಓಡುತ್ತೆ ಹಂತ ಹಂತವಾಗಿ ಖಾಸಗಿ ಬಸ್ ಸೌಲಭ್ಯ ಕಲ್ಪಿಸೋದಿಕ್ಕೆ ಸಿದ್ಧರಿದ್ದೇವೆ ಅಂತ ರಾಜ್ಯ ಖಾಸಗಿ ಬಸ್ ಫೆಡರೇಷನ್ ಉಪಾಧ್ಯಕ್ಷ ಕೆಕೆ ಬಾಲಕೃಷ್ಣ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮತ್ತೊಂದು ಕಡೆ ಏನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ತುರ್ತು ಸಭೆ ಇದೆ ಅಲ್ಲಿ ಸಾರಿಗೆ ನೌಕರರ ನಿಗಮಗಳ ಎಂಡಿಗಳು ಪಾಲ್ಗೊಳ್ಳುತ್ತಾರೆ ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನುವಂತದ್ದು ಕೂಡ ಕುತೂಹಲವನ್ನ ಕೆರಳಿಸಿದೆ ಇದೀಗ ಬರ್ತಾ ಇರುವಂತ ಮಾಹಿತಿ ಸಿಎಂ ನೇತೃತ್ವದಲ್ಲಿ ಸಭೆ ಆರಂಭಗೊಂಡಿದೆ ಸಾರಿಗೆ ಅಧಿಕಾರಿಗಳ ಜೊತೆ ಸಿಎಂ ತುರ್ತು ಸಭೆಯನ್ನ ನಡೆಸುತ್ತಾ ಇದ್ದಾರೆ ಈಗಷ್ಟೇ ಆರಂಭಗೊಂಡಿರುವಂತ ಸಭೆ ಇದು ಸಾರಿಗೆ ಅಧಿಕಾರಿಗಳ ತುರ್ತು ಸಭೆ ಸಾರಿಗೆ ಇಲಾಖೆಯ 4 ನಿಗಮಗಳ ಎಂಡಿಗಳ ಜೊತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭೆ ನಡೆಸುತ್ತಾ ಇದ್ದಾರೆ ನಾಳೆ ಬಸ್ ಸಂಚಾರ ಬಂದ್ ಮಾಡಲಿರುವ ಸಾರಿಗೆ ನೌಕರರು ಸಾರಿಗೆ ನೌಕರರ ಬೇಡಿಕೆಯ ಬಗ್ಗೆ ಚರ್ಚಿಸೋದಿಕ್ಕೆ ಮುಖ್ಯಮಂತ್ರಿಗಳು ಕರೆದಿರುವಂತ ತುರ್ತು ಸಭೆ ಇದು ಈ ಸಭೆ ಈಗಷ್ಟೇ ಆರಂಭಗೊಂಡಿದೆ ಸರ್ಕಾರದ ವಾದ ಏನು ಅಂತಂದ್ರೆ ಈಗಾಗಲೇ ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಪ್ರಕಾರ 6ನೇ ವೇತನ ಆಯೋಗ ಜಾರಿಗೆ ಘೋಷಣೆ ಮಾಡೋ ಹಾಗಿಲ್ಲ ನೀತಿ ಸಂಹಿತೆ ಜಾರಿಯಲ್ಲಿದೆ ಹಾಗಾಗಿ ಘೋಷಣೆ ಮಾಡೋದಿಕ್ಕೆ ಆಗೋದಿಲ್ಲ ನಾವು ಈಗಲೇ ರೆಡಿ ಇದ್ದೀವಿ ಮಾಡೋದಿಕ್ಕೆ ಆದರೆ ಚುನಾವಣಾ ಆಯೋಗ ಇದಕ್ಕೆ ಅವಕಾಶ ನೀಡೋದಿಲ್ಲ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಹಾಗಾಗುತ್ತೆ ಅನ್ನುವಂತ ವಾದವನ್ನ ಮುಂದಿಡ್ತಾ ಇದೆ ಆದರೆ ಸಾರಿಗೆ ನೌಕರರು ಇದಕ್ಕೆ ಒಪ್ತಾ ಇಲ್ಲ ಏನೇ ಆಗಲಿ ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾಳೆಯಿಂದ ನಾವು ಮುಷ್ಕರ ಆರಂಭಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಪಟ್ಟು ಹಿಡಿದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರೆದಂತಹ ತುರ್ತು ಸಭೆ ಇದು ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ತುರ್ತು ಸಭೆ ನಡೀತಾ ಇದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ 4 ನಿಗಮಗಳ ಎಂಡಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನುವಂಥದ್ದು ಕುತೂಹಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಾರಿಗೆ ಸಚಿವರು ನೀತಿ ಸಂಹಿತೆ ಜಾರಿ ಇರೋದ್ರಿಂದಾಗಿ ಬೇಡಿಕೆ ಈಡೇರಿಸೋದಿಕ್ಕೆ ಸದ್ಯ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನ ವಾಪಸ್ ಪಡಿಬೇಕು ಚುನಾವಣೆಯ ಬಳಿಕ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶರತ್ ಸಭೆ ಆರಂಭ ಆಗಿದೆ ವೀಣಾ ಈಗಷ್ಟೇ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಸಭೆ ಆರಂಭವಾಗಿದೆ ಸಭೆಯಲ್ಲಿ ಹಿರಿಯ ಸಾರಿಗೆ ಅಧಿಕಾರಿಗಳಿದ್ದಾರೆ
ನಾಲ್ಕು ನಿಗಮಗಳ ಎಂಡಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಾರಿಗೆ ಸಚಿವರು ಮಾತ್ರ ಉಪಚುನಾವಣೆ ಬೆನ್ನಲ್ಲೇ ಅಂದ್ರೆ ನಿನ್ನೆಯೂ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಾದವನ್ನ ಮಂಡಿಸಿದ್ರು. ಅದಾದ ಬಳಿಕವೂ ಕೂಡ ಸಾರಿಗೆ ನೌಕರರು ಮುಷ್ಕರವನ್ನ ಕೈ ಬಿಡೋದಿಲ್ಲ, ನಾಳೆ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿಕೆ ಬೆನ್ನಲ್ಲೇ ಯಡಿಯೂರಪ್ಪನವರು ಇವತ್ತು ತುರ್ತಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ತುರ್ತಾಗಿ ಸಭೆಯನ್ನ ಕರೆದಿರುವಂತದ್ದು. ಸಭೆಯಲ್ಲಿ ಈಗಾಗಲೇ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಸರ್ಕಾರದ ವಾದವಾಗಿತ್ತು. ಉಪಚುನಾವಣೆ ಬಳಿಕ ಏನು ಅವ್ರ ಬೇಡಿಕೆ ಇದೆ, ಆರನೇ ವೇತನ ಆಯೋಗ ಶಿಫಾರಸಿನಂತೆ ವೇತನ ಹೆಚ್ಚಳ ಮಾಡಲಾಗತ್ತೆ, ಚುನಾವಣಾ ಆಯೋಗ ಇದಕ್ಕೆ ಪರ್ಮಿಷನ್ ಕೊಟ್ಟರೆ ಈಗಲೇ ಮಾಡಲಿಕ್ಕೆ ರೆಡಿ ಅಂತ ಸರ್ಕಾರದ ವಾದವಾಗಿತ್ತು. ಅದಾಗ್ಯೂ ಕೂಡ ಸಾರಿಗೆ ನೌಕರರು ಮಾತ್ರ ನಮ್ಗೆ ಹೀಗೆ ಆಗ್ಬೇಕು, 3 ತಿಂಗಳಿಂದ ಬರೀ ಇದನ್ನೇ ಹೇಳ್ಕೊಂಡು ಬಂದಿದ್ದೀರಾ, ನಾವು ಇದನ್ನ ಯಾಕಾಣಕ್ಕೂ ಈ ಮುಷ್ಕರವನ್ನ ಕೈ ಬಿಡೋದಿಲ್ಲ ಅಂತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಈಗ ಅವ್ರು ಬಿಡೋದಿಲ್ಲ ಅಂತಿದ್ದಾರೆ, ಏನ್ ಮಾಡಬಹುದು, ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬಹುದು, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸಂಚಾರ ವ್ಯವಸ್ಥೆಗೆ, ಈ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದನ್ನ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಈಗಾಗಲೇ ಪ್ರೈವೇಟ್ ಬಸ್ಗಳಿಗೆನ್ನ ಬಳಕೆ ಮಾಡ್ಕೊಳ್ಳೋದಿರ್ಬೋದು, ಮತ್ತೆ ಈ ಇದೇ ಅಂದ್ರೆ ಸಾರಿಗೆ ನೌಕರರಲ್ಲೂ ಕೂಡ ಕೆಲವರು ಯಾರೆಲ್ಲ ಮುಷ್ಕರಕ್ಕೆ ಸಪೋರ್ಟ್ ಮಾಡದಲೇ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಸರ್ಕಾರದ ಪರವಾಗಿರ್ತಾರೆ, ಅವ್ರನ್ನು ಕೂಡ ಬಳಕೆ ಮಾಡಿಕೊಂಡು ಹೇಗೆ ಸಂಚಾರ ವ್ಯವಸ್ಥೆಯನ್ನ ಸುಗಮಗೊಳಿಸಬೇಕು, ಹೇಗೆ ಬಸ್ಗಳನ್ನ ಓಡಾಟ ಮಾಡಬೇಕು ಅನ್ನೋದನ್ನ ಯಡಿಯೂರಪ್ಪನವ್ರ ಜೊತೆ ಅಧಿಕಾರಿಗಳು ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅವ್ರು ಯಾವ ರೀತಿ ಸಜೆಷನ್ ಕೊಡ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಇರುವಂತ ಕುತೂಹಲ. ಆದ್ರೆ ಬಹಳ ಸ್ಪಷ್ಟವಾಗಿ ನಿನ್ನೆಯಿಂದನೂ ಕೂಡ ಹೇಳ್ತಾ ಇರುವಂತದ್ದು, ನಾವು ವೇತನ ಅಂದ್ರೆ ಆರನೇ ವೇತನ ಆಯೋಗ ಶಿಫಾರಸಿನಂತೆ ವೇತನ ಹೆಚ್ಚಳಕ್ಕೆ ಸರ್ಕಾರ ಬದ್ಧವಾಗಿದೆ. ಆದ್ರೆ ಈಗ ನಮಗೆ ತೊಡಕಾಗಿರುವಂತದ್ದು ಉಪಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಅಡ್ಡಿ ಬರುತ್ತೆ. ಒಂದ್ ವೇಳೆ ಚುನಾವಣಾ ಆಯೋಗ ಅದಕ್ಕೆ ಏನು ತೊಂದರೆ ಇಲ್ಲ, ನೀವು ಮಾಡಬಹುದು ಅನ್ನೋದಾದ್ರೆ ನಾವ್ ಈಗಲೂ ಕೂಡ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಇದನ್ನ ಸಾರಿಗೆ ನೌಕರರು ಒಪ್ತಾ ಇಲ್ಲ ಈ ಸರ್ಕಾರದ ವಾದವನ್ನ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಂದ ಮತ್ತೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಯಡಿಯೂರಪ್ಪನವರು. ಒಂದ್ ವೇಳೆ ಏನೆಲ್ಲ ಪರ್ಯಾಯ ಮಾರ್ಗಗಳಿವೆ, ಇನ್ನೊಂದು ಸುತ್ತಿನ ಅಂದ್ರೆ ಸಾರಿಗೆ ನೌಕರರ ಜೊತೆ ಏನಾದ್ರೂ ಮುಷ್ಕರ ಅಂದ್ರೆ ಮುಷ್ಕರ ಕೈ ಬಿಡಿ ಅಂತ ಮನವಿ ಮಾಡ್ತೀರಾ, ಅಥವಾ ಸಭೆಯನ್ನ ನಡೆಸ್ತೀರಾ, ಅಥವಾ ನಾನೇ ಏನಾದ್ರೂ ಬಂದು ಅವ್ರ ಹತ್ರ ಮಾತಾಡ್ಬೇಕಾ, ಈ ತರದ ಏನೆಲ್ಲ ಸಾಧ್ಯತೆಗಳಿವೆ ಅದನ್ನ ಅಧಿಕಾರಿಗಳಿಂದ ಯಡಿಯೂರಪ್ಪನವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸರ್ಕಾರದ ನಿಲುವು ಮತ್ತೆ ಅದೇ ಆಗಿರುತ್ತಾ, ಅಥವಾ ಪರ್ಯಾಯವಾಗಿ ಅವರಿಗೆ ಪ್ರತ್ಯುತ್ತರವಾಗಿ ಸಾರಿಗೆ ನೌಕರ ಮುಷ್ಕರಕ್ಕೆ ಅಂದ್ರೆ ಪ್ರೈವೇಟ್ ಬಸ್ಗಳನ್ನ ಬಳಕೆ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಬೇರೆ ಬೇರೆ ಡ್ರೈವರ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಸಂಚಾರ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಈಗಷ್ಟೇ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಆರಂಭವಾಗಿದೆ. ಸಭೆಯಲ್ಲಿ ಎಲ್ಲ ಅದೇ ಹಿರಿಯ ಅಧಿಕಾರಿಗಳು, ಸಾರಿಗೆ ಇಲಾಖೆ ಅಧಿಕಾರಿಗಳು ಅವ್ರದೇ ಆದಂತ ಅಭಿಪ್ರಾಯನ ಯಡಿಯೂರಪ್ಪನವ್ರ ಮುಂದೆ ಇಡ್ತಾ ಇದ್ದಾರೆ. ಇದ ಸಭೆ ಆದ ಬಳಿಕ ರಾಜ್ಯ ಸರ್ಕಾರದ ಒಂದು ಸ್ಪಷ್ಟ ನಿರ್ಧಾರ ಹೊರಬಿಡುವಂತ ಎಲ್ಲಾ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.